let ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ವ್ಲಾಗ್ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗ್ನಲ್ಲಿ ನಾನು ಆ ವಾರ ಪೂರ್ತಿ ಲಂಚ್ ಬಾಕ್ಸಿಗೆ ಮಧ್ಯಾಹ್ನ ಡಬ್ಬಿ ಏನೇನು ಕಟ್ಟಿದೆ ಅನ್ನೋದನ್ನು ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ ವಾರದಲ್ಲಿ ಐದು ದಿನಕ್ಕೆ ಸೊ ಅದೆಲ್ಲ ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ ನಿಮಗೂ ಒಂದು ಐಡಿಯಾ ಬಂತು ಹಾಗೆ ರೆಸಿಪಿಗಳು ಬೇಗ ಮಾಡ್ಬೋದಂಥ ರೆಸಿಪಿಗಳು ಈ ಥರದ್ದೆಲ್ಲ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ ಹಾಗೆ ಬೆಳಿಗ್ಗೆ ಟಿಫನ್ಗೆ ಮಾಡ್ಬೋದಂಥ ತಿಂಡಿಗಳನ್ನು ತೋರಿಸ್ಯಾಕ ಅಂತ ತುಂಬ ಜನ ಕೇಳ್ತಿದ್ರಿ ಸೊ ನಾನು ಈ ವಾರ ಪೂರ್ತಿ ಏನೇ ಟಿಫನ್ ಮಾಡಿದೆ ಮತ್ತೆ ಬೇಗ ಕ್ವಿಕ್ ಆಗಿ ಆಗುವಂತ ಟಿಫನ್ ಗಳು ಅನ್ನೋದನ್ನ ಶೇರ್ ಮಾಡ್ತಿದ್ದೀನಿ ನಾನು ಒಂದಿನ ರೈಸ್ ಮಾಡಿದ್ರೆ ಒಂದಿನ ಚಪಾತಿ ಇಡ್ಲಿ ದೋಸೆ ಆ ಥರ ಮಾಡ್ತೀನಿ ಪ್ರತಿದಿನನೂ ರೈಸ್ ಐಟಮೇ ಮಾಡಲ್ಲ ಸೊ ಇವತ್ತು ಮೊದಲನೇ ದಿನದ ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ತಿಂಡಿಗೆ ನಾನು ಟೊಮೊಟೊ ಬಾತ್ ಮಾಡ್ತಿದ್ದೀನಿ ಇದು ಇನ್ಸ್ಟೆಂಟ್ ಟೊಮೊಟೊ ಬಾತ್ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಪಲಾವ್ ಸಾಮಾನು ಎಲ್ಲನೂ ಹಾಕಿ ಅದಕ್ಕೆ ಪುದೀನ ಸೊಪ್ಪು ಈರುಳ್ಳಿ ದೊಡ್ಡ ದೊಡ್ಡದಾಗ ಕಟ್ ಮಾಡಿರೋ ಟೊಮೊಟೊ ಒಂದು ಸ್ಪೂನಷ್ಟು ಧನ್ಯಾಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಇದಿಷ್ಟು ಸೇರಿಸಿ ನೀವು ಅಡಿಶ್ ಟಿಫ್ನಲ್ಲಿ ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಬಳಸಿದ್ರೆ ಅದನ್ನು ಹಾಕಿ ತುಂಬ ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೆ ಅಕ್ಕಿ ಹಾಕಿ ನೀರು ಒಂದಕ್ಕೆ ಎರಡರಷ್ಟು ನೀರು ಸೇರಿಸಿ ಮೇಯ್ನ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೇಕು ಯಾಕಂದರೆ ನಾವೇನು ಮಸಾಲೆ ರುಬ್ಬಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ತುಂಬ ರುಚಿ ಕೊಡೋದು ಸೊ ಇಷ್ಟನ್ನು ಹಾಕಿ ಕುಕ್ ಎರಡು ವಿಜ್ಲು ಬರ್ಸಿದ್ರೆ ಒಳ್ಳೆ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಆ್ಯಂಡ್ ಎಷ್ಟು ಬೇಗ ಆಗುತ್ತೆ ಅಂದರೆ ಬೆಳಿಗ್ಗೆ ಟೈಮ್ ಟಿಫಿನ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಒಂದು ಮೈಂಡಲ್ಲಿ ಇಟ್ಕೊಳ್ಳೋದೇನು ಅಂದರೆ ಬೇಗ ಆಗಬೇಕು ಯಾಕೆಂದರೆ ಬೆಳಗ್ಗೆ ಹೋಗಿ ತುಂಬ ಗಡಿ ಅದು ಮನೇಲಿ ಗಂಡಸರುಗಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಥವಾ ನಾವೇ ಕೆಲ್ಸಕ್ಕೆ ಹೋಗೋವಂಥ ಹೌಸ್ ವೈಫ್ಸ್ ಇರ್ತಾರೆ ಅಥವಾ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಕೆಲಸ ಪ ಮನೇಲೆಲ್ಲ ರೆಡಿ ಮಾಡಿ ಕೆಲ್ಸಕ್ಕೆ ಹೋಗಬೇಕಾಗುತ್ತೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗೋರು ಇರ್ತಾರೆ ಹಾಗಾಗಿ ಬೆಳಿಗ್ಗೆ ಹೊತ್ತು ಸಾಧ್ಯವಾದಷ್ಟು ಬೇಗ ಆಗುವಂಥ ಟಿಫನ್ಗಳನ್ನೇ ನಾನು ಮಾಡ್ತೀನಿ ಸೊ ಇದೊಂದು ಇನ್ಸ್ಟೆಂಟ್ ಟೊಮೊಟೊ ಬತ್ ತುಂಬ ಕ್ವಿಕ್ಕಾಗಿ ಆಗುತ್ತೆ ಕೆಲ್ಸಕ್ಕೆ ಹೋಗೋರು ಕೂಡ ನೀವು ರೆಡಿ ಮಾಡಿ ಬಾಕ್ಸಲ್ಲಿ ಕೂಡ ತೊಗೊಂಡು ಹೋಗ್ಬೋದು ಮೊಸರು ಬಜ್ಜಿದ ಜೊತೆಗೆ ಸರ್ವ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಈ ಎರಡನೇ ದಿನದ ಟಿಫನ್ನಲ್ಲಿ ನಾನು ಅವಲಕ್ಕಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಕಂಪ್ಲೀಟಾಗಿ ಬೆಳಗಿನ ತಿಂಡಿ ಏನೇನು ಮಾಡ್ಬೋದು ಬೆಳಗ್ಗೆ ತಿಂಡಿಗೆ ಏನೇನು ಯೂಸ್ಫುಲ್ ಆಗುತ್ತೆ ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಲಿ ಎಣ್ಣೆ ಹಾಕಿ ಅದರಲ್ಲಿ ಕಡಲೆಕಾಯಿ ಬೀಜನ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಅದು ಸ್ವಲ್ಪ ಕ್ರಿಸ್ಪಿ ಸಿಗಲಿ ಅಂತ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅವಲಕ್ಕಿ ಅಥವಾ ಮಾಮೂಲಿ ರವೆ ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಬಳಸಿ ಅದೊಳ್ಳೆ ರುಚಿ ಕೊಡುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಅದಕ್ಕೆ ಒಂದೆರಡು ಟೊಮೊಟೊ ಕೂಡ ಇದ್ದೀನಿ ನಾನು ಯಾವಾಗಲೂ ಉಪ್ಪಿಟ್ಟು ಮತ್ತು ಅವಲಕ್ಕಿ ಎಲ್ಲ ಮಾಡ್ಬೇಕಾದ್ರೆ ಟೊಮೊಟೊನ ಸ್ವಲ್ಪ ಜಾಸ್ತಿ ಬಳಸ್ತೀನಿ ಟೊಮೊಟೊ ಜಾಸ್ತಿ ಹಾಕ್ಸ್ತಾ ಅಷ್ಟು ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸೊ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ಅರಶಿನ ಸೇರಿಸಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೆನೆಸಿಟ್ಟಿರೋ ಅವಲಕ್ಕಿ ಹಾಕ್ಕೊತೀನಿ ಅವಲಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಟಿರ್ತೀನಿ ಇದು ಮಾಮೂಲಿ ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಎಲ್ಲ ಗಟ್ಟಿ ಅವಲಕ್ಕಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾದ್ರೆ ನಾವೇನು ಹುರಿದಿಟ್ಕೊಂಡಿದ್ವಿ ಕಡಲೆಕಾಯಿ ಬೀಜ ಅದನ್ನು ಸೇರಿಸಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಗೆ ಒಂದು ನಿಂಬೆಹಣ್ಣು ರಸ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ರೆಡಿ ಆಗುತ್ತೆ ಇದನ್ನು ಬೆಳಿಗ್ಗೆ ಟೈಮ್ ಮಾಡಿ ಬಿಸಿ ಬಿಸಿ ಕೊಟ್ಟರೆ ಯಾರಾದ್ರೂ ಚೆನ್ನಾಗಿ ತಿಂದು ಮನ್ಸು ತೃಪ್ತಿ ತಿಂದು ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಅಲ್ಲಿಗೆ ಮನಸ್ಸು ತೃಪ್ತಿ ಆಗುತ್ತೆ ಕೆಲ್ಸಕ್ಕೆ ಹೋಗೋರು ಆರಾಮಾಗಿ ತಿಂದು ಹೋಗ್ಬೋದು ಯಾಕೆಂದರೆ ತುಂಬ ಮಸಾಲೆ ಅನಿಸಲ್ಲ ಮತ್ತು ಚೆನ್ನಾಗಿ ಅನಿಸುತ್ತೆ ಬೆಳಿಗ್ಗೆ ಹೊತ್ತು ಅವಲಕ್ಕಿ ತಿನ್ನೋದು ಆದರೆ ಬಾಕ್ಸಿಗೆ ಕೊಡೋದು ಸ್ವಲ್ಪ ಕಷ್ಟ ಅವಲಕ್ಕಿನ ಮಧ್ಯ ಮಧ್ಯಾಹ್ನ ಟೈಮ್ನಲ್ಲಿ ತಿನ್ನೋದು ಹಾಗಾಗಿ ಬೆಳಿಗ್ಗೆಗೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಕಾಫಿ ಕೊಡ್ರಂತೂ ಹಬ್ಬ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗೆ ಇವತ್ತು ನಾನೇನು ತಿಂಡಿಗಳು ತೋರಿಸ್ತಿದ್ದೀನಿ ಎಲ್ಲವೂ ಈ ಸೌತ್ ಇಂಡಿಯಾ ಅಥವಾ ನಮ್ಮ ಪ್ರಾಂತ್ಯದಲ್ಲಿ ಏನು ಮಾಡ್ತೀವಿ ಆ ಥರ ತಿಂಡಿಗಳನ್ನ ನಾನು ಮಾಡೋದು ನಾನು ಯಾವುದು ಪರೋಟ ಆಗಲಿ ಅಥವಾ ಬೇರೆ ಥರ ತಿಂಡಿಗಳನ್ನ ನಾನು ಮನೆಯಲ್ಲಿ ಮಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ನಮ್ಗೆ ಅದು ಇಷ್ಟ ಆಗಲ್ಲ ಹಾಗಾಗಿ ನಾನು ನಮ್ಮ ಕಡೆ ಎಲ್ಲ ಏನು ಅಡುಗೆ ಮಾಡ್ತೀವಿ ಅದೇ ರೀತಿಯೇ ಮಾಡೋದು ಇನ್ನು ಮೂರನೇ ದಿನ ನಾನು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿಗೆ ಇವತ್ತು ಹಸಿ ಅವರೆಕಾಯಿ ಹಾಕಿ ಒಂದು ಗೊಜ್ಜು ಥರ ಮಾಡ್ತಾಯಿದ್ದೀನಿ ಒಂದು ಒಂದು ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಟೊಮೊಟೊ ಒಂದು ಅರ್ಧ ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿಯಷ್ಟು ಪುದೀನ ಸೊಪ್ಪು ಇಷ್ಟನ್ನ ಹಾಕಿ ನುಣ್ಣು ರುಬ್ಕೊಬೇಕು ಇದಕ್ಕೆ ಚಕ್ಕೆ ಎಲ್ಲ ಸೇರಿಸೋ ಅವಶ್ಯಕತೆ ಏನಿಲ್ಲ ತುಂಬ ಮಸಾಲೆ ಮಸಾಲೆ ಆಗಿಬಿಡುತ್ತೆ ಹಾಗಾಗಿ ಚಕ್ಕೆ ಆಗ್ತಲ್ಲ ಹಾಗೆ ಸ್ವಲ್ಪ ಕಾಯಿ ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಕುಕ್ಕರಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಕಾದಿದೆ ಅಂದಿದ್ದಕ್ಕೆ ಸಾಸಿವೆ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕೊತಾ ಇದ್ದೀನಿ ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕಿದ್ದೀನಿ ಅರ್ಧ ಈರುಳ್ಳಿ ಇಲ್ಲಿ ಹಾಕಿದ್ದೀನಿ ಈರುಳ್ಳಿ ಫ್ರೈ ಆಗ್ತಿದೆ ಅಂದಾಗ ಒಂದು ಅರ್ಧ ಟೊಮೊಟೊ ಕೂಡ ಹಾಕೊಂಡಿದ್ದೀನಿ ಅರ್ಧ ಟೊಮೊಟೊ ನಾನು ಆಲ್ರೆಡಿ ರುಬ್ಬೋದಕ್ಕೆ ಹಾಕಿದೆ ಇನ್ನು ಅರ್ಧ ಇಲ್ಲ ಹಾಕ್ತಾಯಿದ್ದೀನಿ ಇವತ್ತು ಏನು ಗೊಜ್ಜು ಮಾಡ್ತಾಯಿದ್ದೀನಿ ಅಂದರೆ ಹಸಿ ಅವರೆಕಾಯಿ ಇತ್ತು ಹಸಿ ಅವರೆಕಾಯಿ ಮತ್ತು ಹಸಿ ಬಾಳೆಕಾಯಿ ಇದೆರಡೂ ಹಾಕಿ ಗೊಜ್ಜು ಮಾಡ್ತಿದ್ದೀನಿ ಹಸಿ ಅವರೆಕಾಯಿ ಸಿಗಲ್ಲ ಏನು ಮಾಡಬೇಕು ಅಂದರೆ ಹಸಿ ಬಟಾಣಿ ಇದ್ದರೆ ನೀವು ಹಾಕ್ಬೋದು ಹಸಿ ಬಟಾಣಿನೂ ಅಂದರೆ ಕಡಲೆಕಾಳು ಬಟಾಣಿನ ನೆನೆಸಿ ನೀವು ಬರೀ ಕಡಲೆಕಾಳು ನೆನೆಸಿ ಮಾಡ್ಬೋದು ಬರೀ ಬಟಾಣಿ ನೆನೆಸಿ ಮಾಡ್ಬೋದು ಸೊ ಇಲ್ಲೇನೋ ವೀಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ಇದೇ ಇರಬೇಕು ಇದಿಲ್ಲಾನೆ ಮಾಡೋದಕ್ಕೆ ಅಡುಗೆನೇ ಮಾಡೋಕ್ಕಾಗಲ್ವೇನೋ ಅನ್ನೋ ಥರ ಇಲ್ಲ ಫ್ಯಾಮಿಲಿ ಹಸಿ ಅವರೆಕಾಯಿ ಸೀಸನಲ್ಲಿ ಸಿಗುತ್ತೆ ಸೊ ಸೀಸನ್ ಇದ್ರೂ ನಮಗೇನೋ ಸಿಕ್ಕಿರಲ್ಲ ಅವಾಗ ಈ ಅಡುಗೆ ಮಾಡೋಕ್ಕೆ ಆಗಲ್ವಾ ಆ ಎಲ್ಲ ಏನಿಲ್ಲ ನೀವು ನೈಟು ಬಟಾಣಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಇದೇ ಥರ ಮಾಡ್ಕೊಳ್ಳಿ ಇಲ್ಲ ನೈಟ್ ಕಡಲೆಕಾಳಿ ನೆನ್ಸ್ಬಿಟ್ಟು ಬೆಳಗ್ಗೆ ಈ ಥರ ಈ ಥರ ಮಾಡ್ಕೊಳ್ಳಿ ಬಟಾಣಿ ಹಸಿ ಬಟಾಣಿ ಸಿಕ್ಕರೆ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಬಾಳೆಕಾಯಿ ಹಾಕ್ತಾಯಿದ್ದೀನಿ ಬಾಳೆಕಾಯಿ ಸಿಕ್ಕಿಲ್ಲ ಅಂದರೆ ನೀವು ಬರೀ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇದನ್ನ ಸೇರಿಸಿ ಮಾಡ್ಬೋದು ಅಥವಾ ಬಾಳೆಕಾಯಿ ಹಾಕ್ಕೊಂಡು ನಿಮ್ಗೆ ಒಂದೊಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಇಲ್ಲ ಕಾಲಿಫ್ಲವರ್ ಇದ್ದರೆ ಹೂ ಕೋಸು ಅದರಲ್ಲೂ ಕೂಡ ಮಾಡ್ಕೋಬೋದು ಒಟ್ಟು ಒಂದು ಗ್ರೇವಿ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಇದು ನಾನು ಮೂರನೇ ದಿನದ ಬೆಳಗಿನ ತಿಂಡಿ ನಾನು ಆಗಲೇ ಹೇಳ್ದಂಗೆ ರೈಸ್ ಐಟಮ್ ನಾನು ತುಂಬ ಕಡಿಮೆ ಮಾಡ್ತೀನಿ ಅಂದರೆ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ರೈಸ್ ಮಾಡ್ತೀನಿ ಇಡ್ಲಿ ದೋಸೆ ಮಾಡಿಬಿಟ್ರೆ ಅದೇ ಎರಡು ಮೂರು ದಿನಕ್ಕಾಗುತ್ತೆ ಒಂದು ವಾರ ಮಾತ್ರ ಇಡ್ಲಿ ದೋಸೆ ಇನ್ನು ನೆಕ್ಸ್ಟ್ ವಾರದಲ್ಲಿ ನಾನು ಇಡ್ಲಿಗೆ ನೆನೆಸಲ್ಲ ಇನ್ನು ಆದರೂ ನೆಕ್ಸ್ಟ್ ವಾರ ಇಡ್ಲಿಗೆ ನೆನೆಸ್ತೀನಿ ಹದಿನೈದು ದಿವಸಕ್ಕೆ ಒಂದೇ ಸತಿ ನಾನು ಇಡ್ಲಿಗೆ ನೆನೆಸೋದು ಯಾಕಂದರೆ ಇಡ್ಲಿ ನೆನೆಸ್ಬಿಟ್ರೆ ಅದೇ ಎರಡು ಮೂರು ದಿನ ಆಗೋಗುತ್ತೆ ಹಾಗಾಗಿ ಇನ್ನು ಏನು ಹುಣ್ಣು ರುಬ್ಕೊಂಡಿದ್ವಿ ಮಸಾಲ ಅದನ್ನು ಹಾಕ್ಬಿಟ್ಟು ಒಂದೆರಡು ವಿಷಲ್ ಬರ್ಸಿದ್ರೆ ಉಪ್ಪು ಸೇರಿಸಿ ಒಂದು ವಿಷಲ್ ಬರ್ಸಿದ್ರೆ ಸಾರಿ ಎಷ್ಟು ಚೆನ್ನಾಗಿರೋ ಗ್ರೇವಿ ರೆಡಿ ಆಗುತ್ತೆ ಅಂದರೆ ಫ್ಯಾಮಿಲಿ ನಾನ್ ವೆಜ್ ತಿನ್ನೋರ್ಗಾದರೆ ನಾನ್ ವೆಜ್ ತಿಂದಷ್ಟೇ ರುಚಿ ಇರುತ್ತೆ ನಾನ್ ವೆಜ್ ತಿನ್ನಲ್ಲ ಒಂದು ಒಂದೊಳ್ಳೆ ಗ್ರೇವಿ ಚಪಾತಿ ಜೊತೆಗೆ ನೀವು ಪೂರಿ ಮಾಡೋರಂಥ ಬೆಸ್ಟ್ ಕಾಂಬಿನೇಷನ್ ಆದರೆ ಮನೇಲಿ ಸ್ವಲ್ಪ ಎಲ್ರಿಗೂ ಕೆಮ್ಮು ನೆಗಡಿ ಇರೋದರಿಂದ ನಾನು ಪೂರಿ ಮಾಡಿಲ್ಲ ನೀವು ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಎಲ್ಲರ ಜೊತೆಗೂ ಚೆನ್ನಾಗಾಗುತ್ತೆ ಯಾವ ತರಕಾರಿ ಯಾವ ಕಾಳಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಸೊ ಇದು ನನ್ನ ಮೂರನೇ ದಿನದ ತಿಂಡಿ ಆಯಿತು ಇನ್ನು ನಾಲ್ಕನೇ ದಿನದ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಚ್ಚಿ ಅವರೆಕಾಯಿ ಇತ್ತು ಮನೇಲಿ ಹಾಗಾಗಿ ಅವರೆಕಾಯಿ ಉಪ್ಪಿಟ್ಟು ಇದು ಆಲ್ ಟೈಮ್ ಫೇವ್ರೇಟ್ ಇರುತ್ತೆ ಎಲ್ರಿಗೂ ಇಷ್ಟ ಆಗುತ್ತಲ್ವ ಉಪ್ಪಿಟ್ಟನ್ನ ಕೆಲವರು ತುಂಬ ತಿನ್ನೋದೇ ಇಲ್ಲ ಅನ್ನೋ ಥರ ಇರ್ತಾರೆ ಬಟ್ ಈ ಥರ ಉಪ್ಪಿಟ್ಟು ಮಾಡಿ ನೋಡಿ ಯಾರು ತಿನ್ನಲ್ಲ ಅಂತಾರೋ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಟ್ಲೀಸ್ಟ್ ಒಂದು ಸತಿನೂ ಟೇಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಓಕೆ ತಿಂತೀನಿ ಅಂತನಾದ್ರು ಹೇಳಿ ಹೇಳ್ತಾರೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಸಿರು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕರ್ಬೇ ಒಂದು ಸೊಪ್ಪು ಈರುಳ್ಳಿ ಹಾಕಿದ್ದೀನಿ ಯಾವಾಗಲೇ ಉಪ್ಪಿಟ್ಟು ಮಾಡಬೇಕಾದ್ರೂ ಹಸಿರು ಮೆಣ್ಸಿನ್ಕಾಯಿ ಒಣ ಒಣಮೆಣ್ಸಿನ್ಕಾಯಿ ಎರಡನ್ನೂ ಬಳಸಿ ಅದು ಒಂದು ಗಮ್ಮನ ಫ್ಲೇವರ್ ಕೊಡುತ್ತೆ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಉದ್ದದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಹಾಗೆ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡಿರಬೇಕು ತುಂಬ ಸಣ್ಣ ಕಚ್ಚಿ ಹಾಕಿದ್ರೆ ಚೆನ್ನಾಗಿರೋಲ್ಲ ಹೀಗಿದ್ರ ಜೊತೆಗೆ ನಾನು ಹಸಿ ಅವರೆಕಾಳು ಇತ್ತು ಹಾಗಾಗಿ ಅವರೆಕಾಳು ಹಾಕ್ತಾಯಿದ್ದೀನಿ ಹಸಿ ಅವರೆಕಾಯಿ ಇಲ್ಲ ಅಂದರೆ ಪರವಾಗಿಲ್ಲ ಬರೀ ಉಪ್ಪಿಟ್ಟು ಮಾಡ್ಕೊಳ್ಳಿ ಕ್ಯಾರೆಟ್ ತುರ್ದಾಕಿ ಇಲ್ಲ ಕ್ಯಾಪ್ಸಿಕಮ್ ಹಾಕಿ ಏನೂ ಇಲ್ಲ ಅಂದರೆ ಬರೀ ಈರುಳ್ಳಿ ಟೊಮೊಟೊ ಹಾಕಿನೂ ಉಪ್ಪಿಟ್ಟು ಮಾಡಿ ಏನು ಪರವಾಗಿಲ್ಲ ಚೆನ್ನಾಗಾಗುತ್ತೆ ಇಲ್ಲ ಹಸಿ ಬಟಾಣಿ ಇದ್ದರೆ ಹಾಕಿ ಸೊ ಆಲ್ಟರ್ನೇಟಿವ್ ತುಂಬ ಇರುತ್ತೆ ಫ್ಯಾಮಿಲಿ ಇದನ್ನೇ ಇರಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ ಇದೊಂದು ತರಕಾರಿ ಇಲ್ಲ ಇಲ್ಲು ಇನ್ನೊಂದು ತರ ಅದಕ್ಕೆ ಆಫ್ ಆಲ್ಟರ್ನೇಟಿವ್ ಏನು ಅಂತ ನಮಗೆ ಗೊತ್ತಾಗಿರುತ್ತಲ್ಲ ಅಡುಗೆ ಮಾಡೋರಿಗೆ ಅದನ್ನು ಬಳಸೋದ್ರಾಯಿತು ಆಗಲೇ ಹೇಳ್ದಂಗೆ ನಾನು ಉಪ್ಪಿಟ್ಟು ಅವಲಕ್ಕಿ ಥರದ್ದೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ತೀನಿ ಹಾಗಾಗಿ ಒಂದೆರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ನೀರು ಹಾಕೊತ ಇದ್ದೀನಿ ಸ್ವಲ್ಪ ಬೆಚ್ಚಕಿರೋ ನೀರು ಹಾಕಿ ತಣ್ಣೀರು ಹಾಕ್ಬೇಡಿ ರವೆ ಆಲ್ರೆಡಿ ಹುರಿದು ಇಟ್ಕೊಂಡಿದೆ ಸೇಮ್ ಆ್ಯಸ್ ಯೂಶ್ವಲ್ ನೀವೆಲ್ಲ ಹೇಗೆ ಉಪ್ಪಿಟ್ಟು ಮಾಡ್ತೀರಾ ಅದೇ ರೀತಿ ನಾನು ಮಾಡೋದು ನಾನು ಯಾವಾಗಲೂ ಹೇಳೋ ಹಾಗೆ ಬೆಳಗ್ಗೆ ಟೈಮ್ನಲ್ಲಿ ತುಂಬ ಕ್ವಿಕ್ಕಾಗಿ ಆಗೋವಂಥ ತಿಂಡಿಗಳನ್ನ ಮಾಡ್ತೀನಿ ಸೊ ನಾನು ಏನು ಮಾಡ್ಕೊಂಡಿರ್ತೀನಿ ಅಂದರೆ ರವೆ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಹಿಂದಿನ ದಿನ ನೈಟೇ ರವೆನ ಹುರಿದಿಟ್ಬಿಡ್ತೀನಿ ಅಥವಾ ಯಾವಾಗಾದ್ರೂ ಫ್ರೀ ಇರೋ ಟೈಮ್ನಲ್ಲಿ ರವೆನ ಹುರಿದು ಇಟ್ಟಿರ್ತೀನಿ ಸೊ ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂತ ಅಷ್ಟೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇರುತ್ತೆ ಕಾಯಿ ತುರಿದಿಟ್ಟಿರ್ತೀನಿ ಕಾಯಿನ ನಾನು ಅವಾಗ ತುರಿಯಕ್ಕೆ ಹೋಗೋಲ್ಲ ತುರಿದು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಸೊ ಈ ಥರ ಎಲ್ಲ ರೆಡಿ ಇದ್ದಾಗ ಒಂದು ಈರುಳ್ಳಿ ಟೊಮೊಟೊ ಹಚ್ತೆ ಒಗ್ಗರಣೆ ಹಾಕ್ತಾ ಅನ್ನೋ ಥರ ತಿಂಡಿಗಳನ್ನ ಬೆಳಗ್ಗೆ ಹೊತ್ತು ಮಾಡ್ತೀನಿ ಹೀಗೆ ಮಧ್ಯಾಹ್ನ ಬಾಕ್ಸಿಗೆ ಹಸ್ಬೆಂಡ್ಗೆ ನಾನು ಅಡುಗೆ ಮಾಡಿಕೊಡ್ತೀನಿ ಅಡುಗೆ ಸಾಂಬಾರು ರೈಸು ಆ ಕೊಡ್ತೀನಿ ಸೊ ಯಾರಿಗೆಲ್ಲ ನಮ್ಮ ಶೈಲಿಗಳಲ್ಲಿ ದಿನಾಗ್ಲೂ ಮಾಡುವಂಥ ಸಾರುಗಳು ಅಂದರೆ ನಾನು ವಾರದಲ್ಲಿ ಐದು ದಿನ ಅಥವಾ ಆರು ದಿನ ಏನು ಸಾರುಗಳು ಮಾಡಿರ್ತೀನಿ ಆ ಸಾರುಗಳ ರೆಸಿಪಿ ಅಥವಾ ಹೇಗೆ ಆ ವಾರ ಪೂರ್ತಿ ಏನೇನು ಸಾರು ಮಾಡಿರ್ತೀನಿ ಅನ್ನೋ ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಹೇಗೆ ಸಾರುಗಳನ್ನ ಯಾವ್ಯಾವ ಸಾಂಬಾರು ತರಕಾರಿ ಸಾಂಬಾರುಗಳು ಯಾವ್ಯಾವ ರೀತಿ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬಾಕ್ಸಿಗೆ ಕಟ್ಟೋಕ್ಕೆ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂತ ಇನ್ನು ನೀರು ಕುದೀತಾ ಇದೆ ಅಂದಾಗ ರವೆ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ತೆಳುಗಿರಬೇಕು ಉಪ್ಪಿಟ್ಟು ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಳ್ಳೆ ಉಪ್ಪಿಟ್ಟು ರೆಡಿ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ಉಪ್ಪಿಟ್ಟು ತಿನ್ನೋದೇ ಇಲ್ಲ ಅನ್ನೋರಿಗೂ ಕೂಡ ಮಾಡಿಕೊಡಿ ಆ ಬಿಸಿ ಇರೋ ಉಪ್ಪಿಟ್ಟು ನಾವು ಉಪ್ಪು ಅಂದ್ಕೊಂಡು ತಿಂದಿಲ್ಲ ಅಂದರೆ ಕೇಳಿ ತುಂಬಾ ಚೆನ್ನಾಗಿದೆ ನನ್ನ ಪರ್ಸ್ನಲಿ ಉಪ್ಪಿಟ್ಟ ಇಷ್ಟು ತಿಂಡಿಗಳಲ್ಲಿ ಉಪ್ಪಿಟ್ಟೆ ನನ್ನ ಪರ್ಸ್ನಲ್ ಫೇವ್ರೇಟ್ ನಿಮ್ಗೆ ಯಾವುದು ಪರ್ಸ್ನಲ್ ಫೇವ್ರೇಟ್ ಇಷ್ಟು ತಿಂಡಿಲಿ ಕಮೆಂಟಲ್ಲಿ ತಿಳಿಸಿ ಇನ್ನು ಕೊನೆ ದಿನ ಅಂದರೆ ಶುಕ್ರವಾರದ ತಿಂಡಿಯಲ್ಲಿ ನಾನು ಇವತ್ತು ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಸಾಗು ರವೆ ಇಡ್ಲಿ ಮಾಡಿದಾಗ ಯಾವಾಗಲೂ ನಾನು ಕಾಯಿ ಚಟ್ನಿ ಮಾಡ್ತಿದ್ದೆ ಅರೆ ಮಧ್ಯಾಹ್ನ ಹಸ್ಬೆಂಡ್ ಬಾಕ್ಸಿಗೆ ಚಪಾತಿ ಮತ್ತು ಸಾಗು ಕೊಡೋಣ ಅಂತೇಳಿ ಅದೇ ಸಾಗುನೇ ಬೆಳಗ್ಗೆ ರವೆ ಇಡ್ಲಿ ಜೊತೆ ಕೂಡ ಮಾಡ್ತಾಯಿದ್ದೀನಿ ಏನಿಲ್ಲ ಸೇಮ್ ಆಲೂಗಡ್ಡೆ ಪಲ್ಯ ಹೇಗೆ ಮಾಡ್ತೀವಿ ಈರುಳ್ಳಿ ಟೊಮೊಟೊ ಅಷ್ಟು ಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆ ಬೆಳೆ ಎಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿ ಬೇಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಆ ನೀರು ಕುದೀತಾ ಇದೆ ಅಂದಾಗ ಒಂದು ಅಥವಾ ಎರಡು ಸ್ಪೂನ್ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಏನು ನಾವು ಆವಾಗಲೇ ಗ್ರೇವಿ ಮಾಡ್ಕೊಂಡಿದ್ವಿ ಆಲೂಗಡ್ಡೆ ಸಾಗು ಅದರೊಳಗೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಗಟ್ಟಿ ಕೊಡುತ್ತೆ ಅಂತ ಬೇಡ ಅಂದರೆ ನೀವು ಬರಿ ನೀರು ಹಾಕ್ಬಿಟ್ಟು ಹಾಗೇನೂ ಸರ್ವ್ ಮಾಡ್ಬೋದು ಇನ್ನು ಇದು ಸಾಗು ಆಯಿತು ರವೆ ಇಡ್ಲಿ ಹೇಗೆ ಮಾಡೋದು ಅಂತ ರವೆ ಇಡ್ಲಿ ಮಾಡೋದಕ್ಕೆ ಒಂದು ಬಾಣಲೇಲಿ ಎಣ್ಣೆ ಬಿಸಿಗಿಟ್ಕೊಂಡು ಅದಕ್ಕೆ ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಸಾಸಿವೆ ಅದು ಕಾದಿದೆ ಅಂದಾಗ ಉದ್ದಿನಬೇಳೆ ಕಡಲೆಬೇಳೆ ಇದ್ದೀನಿ ಇದು ನನಗೆ ಹಸ್ಬೆಂಡ್ ಮಿಕ್ಸ್ ಮಾಡಿಕೊಡ್ತಾರೆ ಅಲ್ಲ ಈ ಮಿಕ್ಸ್ನ ಹಸ್ಬೆಂಡ್ ಹುರ್ಕೊಡ್ತಾರೆ ನಂಗೆ ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಅದದಲ್ಲಿ ಉರಿಯೋದಕ್ಕೆ ಬರೋಲ್ಲ ಕಡಿಮೆ ಉರಿಲಿಟ್ಟು ತುಂಬ ನಿಧಾನಕ್ಕೆ ರವೆ ಉರಿಬೇಕು ಹಂಗಾಗಿ ಹಸ್ಬೆಂಡ್ ಇದಕ್ಕೆ ಎಲ್ಪ್ ಮಾಡಿಕೊಡ್ತಾರೆ ಇನ್ನು ರವೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ ಅಂದಾಗ ಸಣ್ಣ ಕಟ್ ಮಾಡ್ಕೊಂಡಿರೋ ಶುಂಠಿ ಸಣ್ಣ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಸೇರಿಸ್ಕೊಬೇಕು ಇದನ್ನು ಅಷ್ಟೇ ಸಣ್ಣ ಕಟ್ ಮಾಡಿ ಉದ್ದಿನಬೇಳೆ ಕಡಲೆಬೇಳೆ ಜೊತೆಗೆ ಗುರ್ಕೋಬೇಕು ಎಷ್ಟು ಒಳ್ಳೆಯ ಗಮಗಮಾನ ಪರಿಮಳ ಬರ್ತಾ ಇರುತ್ತೆ ಗೊತ್ತಾ ಇದೆಲ್ಲನೂ ಉರಿಬೇಕಾದ್ರೆ ಈಗ ಇದಕ್ಕೆ ರವೆ ಇದ್ದೀನಿ ಮಾಮೂಲಿ ಉಪ್ಪಿಟ್ಟು ರವೆ ಯಾವಾಗಲೂ ನಾನು ರವೆ ಇಡ್ಲಿ ರೆಸಿಪಿ ಶೇರ್ ಮಾಡಬೇಕಾದ್ರೆ ಎಲ್ಲರೂ ಕೇಳೋದು ಯಾವ ರವೆ ಯೂಸ್ ಮಾಡ್ತೀರ ಅಂತ ನಾನು ಹಿಂದಿನ ರೆಸಿಪಿ ಏನು ನಾನು ಉಪ್ಪಿಟ್ಟಿಗೆ ರವೆ ಯೂಸ್ ಮಾಡಿದೆ ಅದೇ ರವೆನೇ ಇದಕ್ಕೂ ಹಾಕೋದು ಬಾಂಬೆ ರವೆ ಅಂತ ಹೇಳ್ತಾರೆ ಆ ರವೆ ಯೂಸ್ ಮಾಡ್ತೀನಿ ಅಂದರೆ ಮಾಮೂಲಿ ಮೀಡಿಯಮ್ ರವೆ ಸೊ ರವೆ ಒಂದು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಉರಿಬೇಕು ಹುರಿದ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಮಿ ತುರಿನ ಹಾಕಿ ಮೊಸರಲ್ಲೇ ಕಲಿಸ್ತೀವಿ ಇದ್ರ ಜೊತೆಗೆ ಉಪ್ಪು ಮತ್ತು ಸೋಡಾ ನಾನು ಅದು ಸ್ಕಿಪ್ ಆಗಿಬಿಟ್ಟಿದ್ದೆ ವಿಡಿಯೋ ಉಪ್ಪು ಮತ್ತು ಸೋಡಾ ಹಾಕಿ ಮೊಸರು ಹಾಕ್ಕೊಂಡು ಕಲಿಸ್ಬೇಕು ನಾವು ನೀರು ಬಳಸಲ್ಲ ರವೆ ಇಡ್ಲಿ ಮಾಡಬೇಕಾದ್ರೆ ಫುಲ್ ಮೊಸರಲ್ಲೇ ಕಲಿಸ್ತೀವಿ ನಾವು ಎಷ್ಟು ಮೊಸರಲ್ಲಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ರವೆ ಇಡ್ಲಿ ಬರುತ್ತೆ ಹಾಗೆ ರವೆ ಇಡ್ಲಿ ಮಾಡಬೇಕಾದ್ರೆ ಕಲಸಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಬೇಯೋದಕ್ಕೆ ಇಡ್ತೀವಿ ಅಂತ ಮಾಡಬಾರ್ದು ತಕ್ಷಣ ಅಲ್ಲಿ ಕಲಸಿ ಪಟ್ಟಂತ ಹಾಗೆ ಇಡ್ಲಿ ಪಾತ್ರೆಗೆ ಹಾಕ್ಬಿಡ್ಬೇಕು ಒಂದು ನಿಮಿಷ ಕೂಡ ಫ್ರೀ ಇರಬಾರ್ದು ಅಂದರೆ ಬಿಡಬಾರ್ದು ಪಟ್ಟಂತ ಕಲಸಿ ಅಲ್ಲೇ ಹಾಕಬೇಕು ಆವಾಗ ಮಾತ್ರ ರವೆ ಇಡ್ಲಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಹಾಗೆ ಈ ರವೆ ಇಡ್ಲಿ ಮಿಕ್ಸ್ ಏನು ರವೆ ಹುರಿದಿರೋದು ತೋರಿಸ್ತೆ ಅದನ್ನು ನೀವು ಸ್ಟೋರ್ ಕೂಡ ಮಾಡ್ಕೋಬೋದು ತಿಂಗ್ಳು ಒಂದು ಸತಿ ಹುರಿದುಟ್ಕೊಂಡು ತಿಂಗಳಂದು ಗಟ್ಟಲೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಏನೂ ಹಾಳಾಗಲ್ಲ ಏಕೆಂದರೆ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಕಡಿಮೆ ಉರಿಲಿ ಹುರಿದಿರ್ತೀವಿ ಎಲ್ಲ ಎಣ್ಣೆ ಅಂಶ ಎಲ್ಲ ನೀರು ಅಂಶ ಎಲ್ಲ ಒಟ್ಟೋಗಿರುತ್ತೆ ಹಾಗಾಗಿ ನೀವು ಸ್ಟೋರ್ ಮಾಡ್ಬೋದು ಸೊ ಫೈನಲಿ ನೋಡಿ ರವೆ ಇಡ್ಲಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕೆಳಗಡೆ ಸ್ವಲ್ಪ ಕ್ಯಾರೆಟು ಅಥವಾ ಗೋಡಂಬಿ ಏನಾದ್ರು ಹಾಕಿ ನೀವು ಮಾಡ್ಕೋಬೋದು ಇದು ಅಷ್ಟೇ ನೀವು ಲಂಚ್ ಬಾಕ್ಸಿಗೂ ಕೂಡ ಕೊಡ್ಬೋದು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಹಾಗೆ ಬೆಳಿಗ್ಗೆ ಟಿಫನ್ಗಂತೂ ಏಳು ಮಾಡಿಸಿದ ತಿಂಡಿ ಸೊ ನಾನು ಇಷ್ಟೋ ತಿಂಡಿಗಳೇನು ತೋರಿಸಿದೆ ಅದಷ್ಟು ಬೆಳಿಗ್ಗೆ ಟಿಫನ್ಗೆ ಯೂಸ್ ಆಗುವಂಥದ್ದು ಅಥವಾ ಬೆಳಿಗ್ಗೆ ಟಿಫನ್ಗೆ ಮಾಡಿಕೊಡುವಂಥ ತಿಂಡಿಗಳು ಫ್ಯಾಮಿಲಿ ಎಲ್ಲರಿಗೂ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ನಿಮಗೆ ಸಾರುಗಳ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಶೂಟ್ ಮಾಡಿದ್ದೀನಿ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರೆಲ್ಲ ವ್ಲಾಗ್ ನೋಡಿದಿರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಲಾಗ್ ಇಷ್ಟ ಆಗಿದೆ